ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ದಾವಣಗೆರೆಯಲ್ಲಿಯೂ ಕೂಡ ಸಲೂನ್ ಗಳು ಓಪನ್ ಆಗಿವೆ ಅಲ್ಲಿನ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತಾ ಇದ್ದಾರೆ ಆಗಲೇ ಯಾರೋ ಹೇಳ್ತಾ ಇದ್ದರು ಕನ್ನಡಿಲ ಮುಖ ನೋಡ್ಕೊಳ್ಳಬಹುದು ಸ್ವಾಮಿ ನಾವೀಗ ಅಂತ ಹೇಳಿ ಕಟಿಂಗ್ ಮಾಡ್ಸ್ಕೊಂಡು ಖುಷಿಯಾಗಿದ್ದಾರೆ ಅವರು ನೀನು ಜಡೆ ಹಾಕೋದೊಂದು ಬಾಕಿ ಇತ್ತು ಅಷ್ಟೊಂದು ಉದ್ದುದ್ದಕ್ಕೆ ತಲೆಳೆಲ್ಲ ಕೂದಲು ಬೆಳಿತಾ ಇದೆ ಎಲ್ಲರಿಗೂ ಕೂಡ ಇದರ ಮಧ್ಯೆ ದಾವಣಗೆರೆಯಲ್ಲಿ ಸಲೂನ್ ನ ಮಾಲೀಕರು ಕೆಲಸಗಾರರು ಮತ್ತು ಜನ ಏನು ಮಾತನಾಡ್ತಾ ಇದ್ದಾರೆ ಇದನ್ನ ನಮ್ಮ ಪ್ರತಿನಿಧಿ ವರದರಾಜ್ ಮಾತನಾಡ್ಸಿದ್ದಾರೆ ಕೇಳಿ ಲಾಕ್ಡೌನ್ ವಿನಾಯಿತಿಯಲ್ಲಿ ಸಲೂನ್ ಶಾಪ್ಗಳು ಸೇರಿವೆ ಹಾಗೆ ಸ್ಪಾ ಸೆಂಟರ್ಗಳು ಸೇರಿವೆ ದಾವಣಗೆರೆಯಲ್ಲಿ ಸ್ಪಾ ಸೆಂಟರ್ಗಳು ಇನ್ನೂ ಸಹ ಯಾವುದೇ ಓಪನ್ ಆಗಿಲ್ಲ ಯಾಕೆ ಸಲೂನ್ ಶಾಪ್ಗಳು ಬಹುತೇಕ ಇವತ್ತು ಮಾರ್ನಿಂಗ್ ಇಂದ ಓಪನ್ ಆಗಿದೆ ನಾವೀಗ ಕೆಬಿ ಬಡಾವಣೆ ಒಂದು ಸಲೂನ್ ಶಾಪ್ ಹತ್ರ ಇದ್ದೀವಿ ಮಧು ಹೇರ್ ಸ್ಟೈಲ್ ಅಂದ್ಬಿಟ್ಟು ಅಂದರೆ ಈಗಾಗಲೇ ಅವರೆಲ್ಲರೂ ಸಹ ನಿನ್ನೆನೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಬರೋ ಕಸ್ಟಮರ್ಗಳಿಗೆ ಬರೋದಕ್ಕೆ ಮುಂಚೆನೇ ಸ್ಯಾನಿಟೈಸರನ್ನು ಹಾಕ್ತಾ ಇದ್ದಾರೆ ಮತ್ತು ಮಾಸ್ಕನ್ನು ಕಂಪಲ್ಸರಿ ಹಾಕ್ಕೊಂಡು ಬರಬೇಕಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಮತ್ತು ಈಗಾಗಲೇ ಅವರು ಟೋಕನ್ ಸಿಸ್ಟಮನ್ನು ಮಾಡಿದ್ದಾರೆ ಟೋಕನ್ ಅಂದರೆ ಯಾಕಂದರೆ ಪ್ರತಿನಿತ್ಯ ಬೆಳಗ್ಗೆ ಇದು 6 ಗಂಟೆಗೆ ಆರಂಭ ಆಯ್ತಂದರೆ ಸುಮಾರು 10-11 ಗಂಟೆವರೆಗೂ ತುಂಬ ಕ್ರೌಡ್ ಇರುತ್ತೆ ಜನಗಳಿಗೆ ಫೋನ್ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಫೋನ್ ನಂಬರ್ ಇಷ್ಟು ಗಂಟೆಗೆ ಬರ್ರಿ ಅಂದ್ಕೊಂಡು ಹೇಳ್ತಾ ಇದ್ದಾರೆ ಅಂದರೆ ಇದರಲ್ಲೂ ಸಹ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳೋದು ನಾವು ನೋಡ್ತಾ ಇರ್ಬೋದು ಅವರು ಮಾಸ್ಕನ್ನು ಬಳಸ್ತಾರೆ ಮತ್ತು ಇವರು ಹ್ಯಾಂಡ್ ಗ್ಲೌಸನ್ನು ಸಹ ಬಳಸ್ತಾರೆ ಮತ್ತು ಪ್ರಮುಖವಾಗಿ ಅಂದರೆ ಇಲ್ಲಿ ಸಲೂನ್ ಶಾಪಿಗೆ ಬಂದಾಗ ಒಂದು ಬಟ್ಟೆ ವೇರ್ ಮಾಡ್ತಾರೆ ಅದು ಒಂದು ಪ್ರಮುಖವಾಗಿ ಅದನ್ನು ಎಲ್ಲರಿಗೂ ಹಾಕಂಗಿಲ್ಲ ಈಗಾಗಲೇ ದಾವಣಗೆರೆ ನಗರಕ್ಕೆ ಯೂಸ್ ಆ್ಯಂಡ್ ಥ್ರೋ ಬಟ್ಟೆಯೂ ಬಂದಿದೆ ಅದನ್ನು ಸಹ ಬಳಸೋದಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಕಳೆದ 2-3 ತಿಂಗಳಿಂದ ಅವರಿಗೆ ತುಂಬಾ ಕಷ್ಟ ಆಗಿದೆ ಯಾಕೆಂದರೆ ಇದೇ ವೃತ್ತಿಯನ್ನು ನೆಚ್ಚಿಕೊಂಡು ತುತ್ತು ಅನ್ನಕ್ಕೂ ಪರದಾಡಿದಂಥ ನಿದರ್ಶನಗಳಿವೆ ಇವ್ರಿಗೂ ಸಹ ಕೆಲವೊಂದು ಕಿಟ್ಗಳನ್ನು ಕೆಲವೊಂದು ದಾನಿಗಳು ಕೊಟ್ಟಿದ್ದಾರೆ ಆದರೆ 2 ತಿಂಗಳ ನಂತರ ಈಗ ಅವರು ಹೊಸ ಜೀವನ ಒಂದು ಆರಂಭ ಆಗಿದೆ ನಾನು ನೋಡ್ತಾ ಇರ್ಬೋದು ನೋಡೋಣ ಯಾವ ರೀತಿ ಕಷ್ಟ ಇದೆ ಮತ್ತು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ ಕೇಳೋಣ ನಾವು ಈಗ ನೀವು ಬರೋ ಕಸ್ಟಮರ್ಗೆ ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್ ಸಪ್ರೇಟ್ ಬಟ್ಟೆ ಇಟ್ಟಿದ್ದೀವಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ದೀವಿ ಕಂಪಲ್ಸರಿ ಬರೋರಿಗೆ ಬಟ್ಟೆ ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಅವರಿಂದನೇ ಮನೆಯಿಂದ ಒಂದು ಬಟ್ಟೆ ಥರ ಕೇಳ್ತಿದ್ದೀವಿ ಸಾಮಾಜಿಕ ಅಂತರವಾಗಿ ಮಾಡ್ತಿದ್ವಿ ಮಾಸ್ಕ್ ಇದ್ದವ್ರು ಕಡ್ಡಾಯ ಒಳಗೆ ಕರ್ಕೊಂಡಿದ್ದೀವಿ ಇಂಥ ಇದರಲ್ಲಿ ಕಂಪ್ಲೀಟ್ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಈ ಸಲೂನ್ ಶಾಪ್ಗಳಲ್ಲಿ ಈ ಬಟ್ಟೆಯನ್ನು ಯೂಸ್ ಆ್ಯಂಡ್ ಥ್ರೋ ಬಟ್ಟೆಗಳನ್ನು ಬಳಸೋವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕಂಪಲ್ಸರಿ ಕಸ್ಟಮರ್ಗೂ ಸಹ ಮಾಸ್ಕ್ಗಳನ್ನು ಹಾಕೊಂಡ್ಬರಬೇಕು ಮಾಸ್ಕ್ ಇಲ್ಲ ಅಂದರೆ ನಾವು ಯಾವುದೇ ರೀತಿ ಏರ್ ಕಟಿಂಗನ್ನು ಮಾಡೋದಿಲ್ಲ ಅಂದ್ಕೊಂಡು ಅವ್ರಿಗೆ ಕಡ್ಡಾಯ ತಿಳಿಸ್ತಾರೆ ಥರ್ಮಲ್ ಸ್ಕ್ಯಾನಿಂಗನ್ನು ಬಳಸ್ತಾರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಇವತ್ತಿನಿಂದ ಸಲೂನ್ ಶಾಪ್ಗಳು ಆರಂಭ ಆಗಿದೆ ಅಂದರೆ ಪ್ರಮುಖವಾಗಿ ಕೊರೋನಾ ಸೋಂಕು ದಾವಣಗೆರೆಯಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ನಿಜಕ್ಕೂ ಸಲೂನ್ ಶಾಪ್ಗಳವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಒಂದಿಷ್ಟು ಎಚ್ಚರ ತಪ್ಪಿದರೆ ಯಾಕಂದರೆ ಪಾಸಿಟಿವ್ ಆರ್ಡರ್ ಸಂಖ್ಯೆ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ ಹಾಗಾಗಿ ಎಲ್ಲ ಸಲೂನ್ ಶಾಪ್ಗಳು ಸಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಸುವರ್ಣ ನ್ಯೂಸ್ನ ಕಳಕಳಿ ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿರಣ್ ಕುಮಾರ್ ಜೊತೆ ವರದರಾಜ್ ಸುವರ್ಣ ನ್ಯೂಸ್